ಫ್ರೆಂಡ್ಸ್, ಇದು ಗೋಕಾಕ್ ಡ್ರೋನ್ ಸೀನನ್ನು ನೀವು ನೋಡ್ತಾ ಇದ್ದೀರಾ. ಮುಂದೆ ವಿಡಿಯೋನ ಇದೇ ಥರ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ಇದು ಗೋಕಾಕದ ಫುಟೇಜ್ ನೀವು ನೋಡ್ತಾ ಇದ್ದೀರಾ. ಡ್ರೋನ್ ಕ್ಯಾಮ್ರಾದಿಂದ ಯಾವ ಥರ ಪ್ರವಾಹ ಕಾಣ್ತಾ ಇದೆ, ಎಷ್ಟು ಜೀವನ ಅಸ್ತುವಸ್ತು ಆಗಿದೆ ಅಂತ ನೀವು ಈ ಫುಟೇಜ್ದಲ್ಲಿ ನೋಡ್ಬೋದು. ಇದು ಮುಸ್ಲಿಂ ಸಮಾಜದ ಗೋರಸ್ಥಾನ ಫುಟೇಜ್, ಯಾವ ಥರ ಗೋರಸ್ಥಾನ ಕಾಣ್ತಾ ಇದೆ ಅನ್ನೋದು ನೀವು ನೋಡ್ಬೋದು. ಅದರ ಆಜುಬಾಜು ಏರಿಯಾಗಳು ನೀರಿನಲ್ಲಿ ಯಾವ ಥರ ಅಸ್ತುವಸ್ತು ಆಗಿದೆ ಅಂತ ಅದು ಕೂಡ ನೀವು ನೋಡ್ಬೋದು. ಡ್ರೋನ್ ಕ್ಯಾಮ್ರಾದಿಂದ ಯಾವ ಥರ ಕಾಣ್ತಾ ಇದೆ ನೋಡ್ಬೋದು. ಗೋರಿಗಳು ಎಲ್ಲಿದ್ದಾವೆ ಅನ್ನೋದು ಅದು ಕೂಡ ಕಾಣ್ತಾನೆ ಇಲ್ಲ. ಓಣಿಗಳ ಪರಿಸ್ಥಿತಿ ನೀವು ನೋಡ್ಬೋದು. ಇದು ಮೇನ್ ರೋಡ್ ನಾಕಾ, ಬ್ಯಾಳಿಕಟ ಹೋಗುವ ಮೇನ್ ರೋಡ್ ಯಾವ ಥರ ಕಾಣ್ತಾ ಇದೆ, ಯಾವ ಥರ ನೀರಿನಲ್ಲಿ ಮುನಿಗಿದೆ ಡ್ರೋನ್ ಕ್ಯಾಮ್ರಾದಿಂದ ನೀವು ನೋಡ್ಬೋದು. ಬಹಳ ಭಯಂಕರವಾದ ಪರಿಸ್ಥಿತಿ ಗೋಕಾಕದಲ್ಲಿ ನೀವು ನೋಡಬಹುದು. ಯಾವ ಥರ ಫುಟೇಜ್ ಕಾಣ್ತಾ ಇದೆ ಅಂತ ಡ್ರೋನ್ ಕ್ಯಾಮ್ರಾದಿಂದ ಎಷ್ಟು ಸುಂದರವಾದ ವಾತಾವರಣ ಕಾಣಿಸುತ್ತೆ, ಅದರ ತಳಗಡೆ ಅಷ್ಟೇ ಜೀವನ ಅಸ್ತವ್ಯಸ್ತವಾಗಿದೆ ಇಂಥ ನೀರಿನಲ್ಲಿ. ಗೋರಸ್ಥಾನದ ಏರಿಯಾ ಯಾವ ಥರ ಕಾಣ್ತಾ ಇದೆ ನೀವು ನೋಡ್ಬೋದು. ಡ್ರೋನ್ ಕ್ಯಾಮ್ರಾದಲ್ಲಿ ಈ ಫುಟೇಜ್ ನೀವು ನೋಡ್ತಾ ಇದ್ದೀರಾ. ಮೇಲುಗಡೆಯಿಂದ ಪರಿಸ್ಥಿತಿ ಯಾವ ಥರ ಡಿಟೇಲ್ಸ್ ಆಗಿ ಕ್ಲಿಯರ್ ಆಗಿ ಕಾಣ್ತಾ ಇದೆ, ನೀರು ಯಾವ ಮಟ್ಟಕ್ಕೆ ಇನ್ನಾದರೂ ನಿಂತ್ಕೊಂಡೇ ಇದೆ. ಈಗ ಸ್ವಲ್ಪ ನದಿ ಪ್ರವಾಹ ಕಡಿಮೆ ಆಗ್ತಾ ಇದೆ, ಆದರೆ ಓಣಿಗಳಲ್ಲಿ ಆ ನೀರು ಇನ್ನೂ ಕೂಡ ನಿಂತ್ಕೊಂಡೇ ಇದೆ. ಬಹಳಷ್ಟು ಜನಸಂಖ್ಯೆ ಗೋಕಾಕಿನ ಇವಾಗ ಬೇರೆ ಬೇರೆ ಮನೆಗಳಲ್ಲಿ ಶಿಫ್ಟ್ ಮಾಡಲಾಗಿದೆ. ಚಾನೆಲ್ನಲ್ಲಿ ಹೊಸವಾಗಿದ್ದೀರಾ, ಆರ್ ಎಂ ಹೆಡಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ತಮ್ಮ ತಮ್ಮ ವಾಟ್ಸಪ್ ಫ್ರೆಂಡ್ ಗ್ರೂಪಲ್ಲಿ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು.